ನಾನು ನಿಮ್ಮ ಕೆಣಸಿಂಪಿಗೆ ಮಾನ್ವಿತಾ. ಫಿಲ್ಮಿ ಬೀಟ್ನ ಎಲ್ಲ ವ್ಯೂವರ್ಸ್ಗೆ ಹ್ಯಾಪಿ ಎನ್ವೈರನ್ಮೆಂಟಲ್ ಡೇ, ಎಲ್ರಿಗೂ ಕೂಡ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾನು ಸಾಲು ಮರದ ತಿಮ್ಮಕ್ಕ ಅವ್ರ ಜೊತೆಗೆ ವಾಣಿ ಅನ್ನೋ ಒಂದು ಸ್ಕೂಲ್ನಲ್ಲಿ ಬಂದು ಗಿಡ ನೆಟ್ಟೆ. ನನಗೆ ತುಂಬ ಖುಷಿ ಏನಂದರೆ, ನಾನು ಮಲೆನಾಡೋಳಾಗಿರೋದ್ರಿಂದ ಅಜ್ಜಿ ತುಂಬ ಕಡೆ ಗಿಡ ನೆಟ್ಟಿದ್ದಾರೆ. ಅವ್ರಿಗೆ ಏನೋ ವನದೇವಿ ಅಂತ ಕೂಡ ಕರೀತೀವಿ. ಅವ್ರ ಜೊತೆ ಗಿಡ ನೆಟ್ಟಿರೋ ಒಂದು ಖುಷಿ ನನ್ನಲ್ಲಿದೆ. ನಾನು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನನಗೆ ಗಿಡ ನೆಡೋ ಪ್ರೊವಿಷನ್ ಇಲ್ಲ. ಬಟ್ ವೆರಾಸ್ ನಾನು ನಮ್ಮ ಮನೆ ಹತ್ತಿರ ಇರೋ ಕೆಲವು ಪಾರ್ಕ್ಸ್ಗಳಿಗೆ ಹೋಗ್ಬಿಟ್ಟು ಇನಿಷಿಯೇಟಿವ್ ತೊಗೊಂಡು ಗಿಡ ಎಲ್ಲ ನೆಡ್ತಾ ಇರ್ತೀನಿ. ಬಿಕಾಸ್ ಮೈ ಮಾಮ್ ಇಸ್ ಫಾಂಡ್ ಆಫ್ ಪ್ಲ್ಯಾನ್ಸ್ ಆ್ಯಂಡ್ ಟ್ರೀಸ್. ಹಾಗೆ ಅವ್ರ ಜೊತೆ ಹೋಗ್ಬಿಟ್ಟು ನಾನು ಗಿಡ ಎಲ್ಲ ನೆಡ್ತಾ ಇರ್ತೀನಿ. ಆ್ಯಂಡ್ ನಿಮಗೂ ಒಂದು ಸಂದೇಶ ಏನು ಕೊಡೋದಂತ ಹೇಳಿದರೆ, ನಮ್ಮ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಏನು ಕರಿತೀವಿ ನಾವು, ಅದನ್ನು ನಾವು ಲಿಟ್ರಲಿ ಪ್ರೂವ್ ಮಾಡಬೇಕು ಅಂತಂದರೆ ಎಲ್ಲರೂ ಕೂಡ ಇನಿಷಿಯೇಟಿವ್ ತೊಗೊಂಡು ಗಿಡ ನೆಡಬೇಕು. ಒಂದು ಗಿಡ ಆದರೂ ಪರವಾಗಿಲ್ಲ, ಅದನ್ನ ಮೇಂಟೈನ್ ಮಾಡಬೇಕು ಅದು ಇದು ಅಂತ ಯೋಚನೆ ಮಾಡಬೇಡಿ. ಗಿಡನ ಮೇಂಟೈನ್ ಮಾಡಬೇಕು ಅಂತ ಇಲ್ಲ, ಇಟ್ಸ್ ಲೈಕ್ ಅ ನ್ಯಾಚುರಲ್ ಪ್ರಾಸೆಸ್. ಗಿಡ ಅದನ್ನೇ ಅದು ಮೇಂಟೈನ್ ಮಾಡೋಕ್ಕಾಗತ್ತೆ. ಸೊ ನಾವು ಅದಕ್ಕೊಂದು ಸಣ್ಣ ಸಪೋರ್ಟ್ ಕೊಡಬೇಕು. ಹೇಗೆ ಅಂತ ಹೇಳಿದ್ರೆ, ನಮ್ಮನೆಯಲ್ಲೇ ನಾವು ತರಕಾರಿ ತೊಳೆದಿರೋ ನೀರು ಇರಬಹುದು ಅಥವಾ ರೈಸ್ ತೊಳೆದಿರೋ ನೀರು ಇರ್ಬೋದು. ಸೊ ಇದನ್ನೆಲ್ಲ ನಾವು ಆ ಗಿಡಗಳಿಗೆ ಹಾಕಿದ್ರೆ ಅದು ನಮ್ಮಿಂದನೂ ಕೂಡ ಒಂದು ಸಣ್ಣ ಕೊಡುಗೆ ಆಗುತ್ತೆ. ಆ್ಯಂಡ್ ಮಳೆಗಾಲ ಏನೋ ಹತ್ತಿರ ಬರ್ತಾ ಇದೆ. ಸೊ ನೀರು ಆಬ್ವಿಯಸ್ಲಿ ಆ ನೇಚರೇ ಗಿಡಕ್ಕೆ ಕೊಡುತ್ತೆ. ಬಟ್ ಈ ಸತಿ ಮಳೆಗಾಲದಲ್ಲಿ ನಾವು ಜಾಸ್ತಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಮನೇಲೂ ನಾವೇ ಮಾಡಬಹುದು, ಬಿಕಾಸ್ ದೇರ್ ಸಮ್ ಟೆಕ್ನಿಕ್ಸ್ ಆ್ಯಂಡ್ ಸ್ಟಫ್ ಲೈಕ್ ದ್ಯಾಟ್. ಸ್ವಲ್ಪ ಗೂಗಲ್ ಮಾಡಿ ನೋಡಿ ಹೇಗೆ ನಾವು ನಮ್ಮ ಟೆರೆಸಲ್ಲಿ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲ ಹೇಗೆ ಮಾಡ್ಬೋದು, ಹೇಗೆ ಟ್ಯಾಂಕಿಗಳಲ್ಲಿ ಹೆಂಗೆ ನಾವು ಅದು ನೀರುಗಳನ್ನು ಫಿಲ್ಟರ್ ಐ ಮೀನ್ ಇದು ಮಾಡಿ ಏನು ಸ್ಟೋರ್ ಮಾಡಿ ಹೆಂಗೆ ಫಿಲ್ಟರ್ ಮಾಡ್ಬೋದು ಅನ್ನೋ ಒಂದು ಬಗ್ಗೆ ಕೆಲವು ಪ್ರೊಸೆಸ್ಗಳ ಬಗ್ಗೆ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.